ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ರಸಂ ಪುಡಿಯನ್ನು ಉಪಯೋಗಿಸಿಲ್ಲ ಮತ್ತು ಬೇಳೆಯನ್ನು ಸಹ ಬಳಸಿಲ್ಲ. ತುಂಬ ರುಚಿಯಾಗಿರುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ಸಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದನ್ನು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸಾರಿನ ರೆಸಿಪಿನ ಹೇಗೆ ಮಾಡೋದು, ವಿಶೇಷ ಸಾರು ಅಂತಲೇ ಹೇಳ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು ಚಮಚ ಆಗುವಷ್ಟು ಜೀರಿಗೆ, ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ. ನಂತರ ಮೆಂತ್ಯ ಹಾಕ್ತಾ ಇದ್ದೀನಿ. ನಂತರ ಕಾಳುಮೆಣಸು ಮತ್ತು ಒಂದು ಸಣ್ಣ ಚೂರು ಶುಂಠಿ. ನೆಕ್ಸ್ಟು ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಅಕ್ಕಿ, ಬೆಳ್ತಿಗೆ ಅಕ್ಕಿ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡು ಹುರಿಬೇಕಾಗತ್ತೆ. ಅಂದರೆ ಈ ಅಕ್ಕಿ ಹಾಕೋದ್ರಿಂದ ಥಿಕ್ನೆಸ್ಸು ಬರುತ್ತೆ, ಮತ್ತೆ ರುಚಿ ಸಹ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ ಒಂದು 10 ನಿಮಿಷ. ನೋಡಿ, ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 2 ದೊಡ್ಡ ಸೈಜಿನ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಂಚೂರು ಹುಣಸೆಹಣ್ಣು. ಹುಣಸೆಹಣ್ಣು ಬೇಡ ಅಂದರೂ ಪರವಾಗಿಲ್ಲ, ಆಪ್ಷನಲ್ ಅದು, ಯಾಕೆಂದರೆ ಟೊಮೊಟೊ ಹಾಕಿರ್ತೀವಲ್ಲ ಹಾಗಾಗಿ. ಈಗ ಹುರಿದಿರೋ ಮಸಾಲನ ಹಾಕೋಣ. ಈಗ ನೋಡಿ, ಇದಕ್ಕೆ ಮೇಲಿಂದ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆಗೂ ಮಸಾಲ ಜೊತೆಗೂ ಸಹ ಹಾಕ್ಕೋಬೋದು. ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ. ಇದೆಲ್ಲವನ್ನು ನಾನು ಒಮ್ಮೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸಪ್ರೇಟ್ ನೀರಂತ ಹಾಕ್ತಾ ಇಲ್ಲ, ಯಾಕೆಂದರೆ ಟೊಮೊಟೊ ಹಾಕಿರೋದ್ರಿಂದ ಹಸಿ ಟೊಮೊಟೊ ಯೂಸ್ ಮಾಡಿದ್ದೀವಲ್ಲ ಹಾಗಾಗಿ ಅದರಲ್ಲೇ ನೀರು ಬಿಟ್ಕೊಳತ್ತೆ. ನೋಡಿ, ಮಸಾಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ಕಲ್ಲರ್ ನೋಡಿ, ಘಮ ಘಮ ಅಂತ ಪರಿಮಳನೂ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ 1.5 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಸಾಸಿವೆ, 1/4 ಚಮಚದಷ್ಟು. ನೆಕ್ಸ್ಟು 1 ಒಣಮೆಣಸು. ಒಗ್ಗರಣೆಗೆ ನಾನಿಲ್ಲಿ ಕರಿಬೇವನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, 4-5 ಬೆಳ್ಳುಳ್ಳಿ ಎಸಳುಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಮತ್ತು 1 ಸಣ್ಣ ಸೈಜಿನ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಹುರ್ಕೋಬೇಕಿವಾಗ
ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಬೇಕು. ಈರುಳ್ಳಿಯ ಮತ್ತೆ ಬೆಳ್ಳುಳ್ಳಿಯ ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ನೋಡಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಬಾಡಿಸ್ಕೋಬೇಕು. ಆಲ್ರೆಡಿ ಟ್ರಾನ್ಸ್ಪರೆಂಟ್ ಥರ ಆಗಿದೆ. ಈಗ ನಾನು ರುಬ್ಬಿರೋ ಮಸಾಲೆ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ ಈ ಎಣ್ಣೆಯಲ್ಲೇ, ಒಗ್ಗರಣೆ ಹಾಕಿರೋ ಎಣ್ಣೆಯಲ್ಲೇ ಈ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆ ಹಾಕಿರೋದನ್ನು ಹುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ. ಇವಾಗ ರೆಡಿಯಾಗಿದೆ, ಚೆನ್ನಾಗಿ ಹುರಿದು ಘಮ ಮಾತ್ರ ಸೂಪರಾಗಿ ಬರ್ತಾ ಇದೆ. ಈಗ ನಾನು ಮಿಕ್ಸಿ ಜಾರ್ಗೆ ನೀರನ್ನು ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ. ಈಗ ಸಾರಿನ ಸ್ಥಿರತೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ. ನೋಡಿ ಇವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗತ್ತೆ. ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಈ ಸಾರಿಗೆ ಬೆಲ್ಲ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಸಹ ಸೂಪರಾಗಿ ಬರುತ್ತೆ ಇದು. ನೋಡಿ ನಿಧಾನಕ್ಕೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಒಂದು 10 ನಿಮಿಷದವರೆಗೆ ಇದನ್ನು ಕುದಿಸ್ಕೋಬೇಕು. ನೋಡಿ ಚೆನ್ನಾಗಿ ಕುದಿತಾ ಇರೋ ಸಾರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ. ಇವಾಗ ಸ್ಟವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ. ರುಚಿಕರವಾಗಿರುವಂತಹ ಮಂಗಳೂರು ಶೈಲಿಯ ಸಾರು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು. ಇದು ನನ್ನ ಗೆಳತಿಯಿಂದ ಕಲಿತಂತಹ ರೆಸಿಪಿ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಅನ್ನದ ಜೊತೆ ಸಖತ್ತಾಗಿರತ್ತೆ, ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರತ್ತೆ. ಈ ರೆಸಿಪಿಗೆ, ಈ ಸಾರಿಗೆ ಬೇಳೆ ಅಗತ್ಯವಿಲ್ಲ, ಮತ್ತು ರಸಂ ಪುಡಿಯೂ ಸಹ ಬೇಕಾಗಲ್ಲ. ನೋಡಿ ದಿಢೀರಂತ ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಈ ಸಾರನ್ನ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಚಳಿ ಚಳಿ ವೆದರ್ಗೆ ಈ ಸಾರು ಸಖತ್ತಾಗಿರತ್ತೆ. ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ ಅಂತ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತೀರಾ ಅಲ್ವಾ. ಮತ್ತು ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನೀವು ಮಾಡಿದ ಈ ರೆಸಿಪಿ ಹೇಗಾಗಿತ್ತು ಅಂತ. ಮತ್ತು ನಿಮ್ಮ ಸಲಹೆ ಸಹಕಾರವನ್ನು ಇದೇ ರೀತಿಯಲ್ಲಿ ಮುಂದುವರಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್.